ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳುವ ಮಾಹಿತಿ ಯಾವುದೆಂದರೆ ಹುಣಸೆ ಮರದ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಹುಣಸೆ ಮರದ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಹಾಗೂ ದಯವಿಟ್ಟು ಒಂದು ಲೈಕನ್ನು ಈ ವಿಡಿಯೋಗೆ ಕೊಡಿ. ಹುಣಸೆ ಮರ, ಈ ಮರದ ಸೈಂಟಿಫಿಕ್ ನೇಮು ಟಮರಿಂಡಸ್ ಇಂಡಿಕಾ. ಇದರ ಫ್ಯಾಮಿಲಿ ಲೆಗುಮಿನೋಷಿಯಾ, ಸಬ್ ಫ್ಯಾಮಿಲಿ ಕೆಸಲ್ಪೇನಿಯಾ. ಈ ಹುಣಸೆ ಮರವು ನಿತ್ಯ ಹರಿದ್ವರ್ಣ ಮರವಾಗಿದೆ. ಮಧ್ಯ ಆಫ್ರಿಕಾ ಇದರ ತವರಾಗಿದೆ. ಇದನ್ನು ಭಾರತದ ಖರ್ಜೂರವೆಂದು ಕರೆಯುತ್ತಾರೆ. ಭಾರತದ ಎಲ್ಲ ಕಡೆ ಬೆಳೆಯುತ್ತದೆ. ಸಾಮಾನ್ಯವಾಗಿ 100 ಅಡಿ ಎತ್ತರ ಬೆಳೆಯುತ್ತದೆ. ಒಣಹವೆ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಶುಷ್ಕ ವಾತಾವರಣದಲ್ಲಿ ಸ್ವಲ್ಪ ಕಾಲ ಎಲೆ ರಹಿತವಾಗಿರುವುದು. ಇನ್ನು ಇದರ ಲಕ್ಷಣಗಳು ಅಂದರೆ ಎಲೆ ಬಿಡುವ ಸಮಯ ಮಾರ್ಚ್ ಏಪ್ರಿಲ್ನಲ್ಲಿ ಹೊಸ ಎಲೆಗಳು ಚಿಗುರುತ್ತವೆ. ಇನ್ನು ಇದರ ಹೂ ಬಿಡುವ ಸಮಯ ಏಪ್ರಿಲ್ ಜೂನ್ ಮತ್ತು ಅಕ್ಟೋಬರ್ನಲ್ಲಿ ಕಂಡುಬರುತ್ತವೆ. ಇನ್ನು ಹೂವಿನ ಬಣ್ಣ ಬಿಳಿ ಮತ್ತು ಗುಲಾಬಿ ಮಿಶ್ರಿತ ಹಳದಿ. ಇನ್ನು ಇದರ ತೊಗಟೆ ಮೇಲ್ಭಾಗ ಕೆಂಪು ಕಂದು ಅಸಮರ್ಪಕ ಉದ್ದು ಶೀಳುಗಳಿಂದ ಕೂಡಿರುತ್ತದೆ. ಒಳಮೈ ಕಂದು ಕೆಂಪು. ಇನ್ನು ಇವುಗಳ ಬೀಜ, ಈ ಮರದ ಬೀಜ ಕೊಂಡಿನ ಆಕಾರದ ಹೊರಕವಚ, ತಿಳಿಕಂದು, ಒಳಗಿನ ತಿರುಳು ಕಂದು ಮಿಶ್ರಣ ಹಳದಿ, ಬೂದು ಕೊಂಡಿನಲ್ಲಿ 4-6 ಬೀಜ. ಇನ್ನು 65-70% ವರೆಗೆ ಇದರ ಬೀಜಗಳು ಜರ್ಮಿನೇಷನ್ ಆಗುತ್ತವೆ. ಇನ್ನು ಈ ಮರವು 1ನೇ ವರ್ಷ 60-90 ಸೆಂಟಿಮೀಟರ್ನಷ್ಟು ಬೆಳೆಯುತ್ತದೆ. 2ನೇ ವರ್ಷ 90-180 ಸೆಂಟಿಮೀಟರ್ ವರೆಗೆ ಇದು ಈ ಮರವು ಬೆಳೆಯುತ್ತದೆ. ಆಮೇಲೆ ಎಲ್ಲ ವಿಧದ ಮಣ್ಣಿನಲ್ಲಿ ಈ ಹುಣಸೆ ಮರವು ಬೆಳೆಯುತ್ತದೆ. ಆದರೆ ಡೀಪ್ ಅಲ್ಯೂವಿಯಂ ಮಣ್ಣಿನಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಇದು ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಕೂಡ ಬೆಳೆಯಬಲ್ಲದು. ಇದು ಅಂದರೆ ಬರವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ ಮತ್ತು ಹಿಮ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಇನ್ನು ಈ ಹುಣಸೆ ಮರದ ಬೀಜಗಳನ್ನು ನೇರವಾಗಿ ಬೀಜಗಳನ್ನು ಬಿತ್ತಬಹುದು ಮತ್ತು ಸಸಿಗಳನ್ನು ಯಾವುದೇ ಕಷ್ಟವಿಲ್ಲದೆ ಬೇರೆ ಪಾಲಿಥಿನ್ ಬ್ಯಾಗ್ಗೆ ವರ್ಗಾಯಿಸಬಹುದು. ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ ಸಸಿಗಳನ್ನು 1 ವರ್ಷದ ಹಳೆಯ ಸಸಿಗಳನ್ನು ಉಪಯೋಗಿಸಬೇಕು ಮತ್ತು ಮುಖ್ಯವಾಗಿ 75-90 ಸೆಂಟಿಮೀಟರ್ ಈ ಗಿಡವು ಎತ್ತರ ಇರಬೇಕು. ಇನ್ನು ಈ ಮರವು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಮುಖ್ಯವಾಗಿ ಹಣ್ಣುಗಳನ್ನು ಬೆಳೆಯಲು ಬೆಳೆಯುತ್ತಾರೆ ಮತ್ತು ಬಂಜರ ಭೂಮಿಗಳ ಅರಣ್ಯೀಕರಣಕ್ಕಾಗಿ ಮತ್ತು ಮಣ್ಣಿನ ಸವೆತ ತಡೆಗಟ್ಟಲು ಕೂಡ ಈ ಮರವನ್ನು ಬೆಳೆಸಲಾಗುತ್ತದೆ. ಇನ್ನು ಈ ಹುಣಸೆ ಮರದ ಉಪಯೋಗಗಳನ್ನು ನೋಡುವುದಾದರೆ, ಈ ಇದರ ಹುಣಸೆ ಹಣ್ಣು ತಿನ್ನಲು ಮತ್ತು ಸಾಂಬಾರು ಮಾಡುವುದಕ್ಕಾಗಿ ಕೂಡ ಈ ಹುಣಸೆ ಹಣ್ಣನ್ನು ಬಳಸ್ತಾರೆ. ಮರದ ನಾಟವು ತುಂಬ ಉತ್ತಮ ಗುಣಮಟ್ಟವನ್ನು ಹೊಂದಿದೆ. ಮರದ ನಾಟವು ಗಟ್ಟಿಯಾಗಿದ್ದು ಪೀಠೋಪಕರಣ, ವ್ಯವಸಾಯ ಉಪಕರಣಗಳಾದ ಗಾಡಿಯ ಗುಂಬ, ಗಾಣಗಳ ಭಾಗ, ಒಣಕೆ ಇವುಗಳ ತಯಾರಿಕೆಯಲ್ಲಿ ಕೂಡ ಈ ಹುಣಸೆ ಮರವನ್ನು ಬಳಸ್ತಾರೆ. ಇದರ ಸೌದೆ ಮತ್ತು ಇದ್ದಿಲುಗಳು ಉತ್ತಮವಾಗಿರುತ್ತವೆ. ಇದಾಗಿತ್ತು ಗೆಳೆಯರೇ ಇವತ್ತಿನ ಹುಣಸೆ ಮರದ ಬಗ್ಗೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮರದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.